ಬಿಜೆಪಿಯ ರೆಬಲ್ ನಾಯಕರ ಜೊತೆಗೆ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ನಡೆಸುವ ಮೂಲಕವಾಗಿ ಅವರ ಅಸಮಾಧಾನಗಳಿಗೆ ಕಾರಣ ಏನು ಇದೆಲ್ಲವನ್ನು ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಬಿಸಿ ಕೂಡ ಮೂಡಿಸಿದ್ದಾರೆ. ಬಿಜೆಪಿ ರೆಬಲ್ಸ್ ಜೊತೆಗೆ ಅಮಿತ್ ಶಾ ಅವರು ಒಂದು ಮೀಟಿಂಗ್ ಅನ್ನ ನಡೆಸಿದ್ದು ಅಸಮಾಧಾನಿತರಿಗೆ ಈ ಸಂದರ್ಭದಲ್ಲಿ ಬಿಸಿಯನ್ನ ಮುಟ್ಟಿಸಿದ್ದಾರೆ. ಎಲ್ಲರ ಹೇಳಿಕೆಗಳನ್ನ ನಾನು ಗಮನಿಸಿದ್ದೀನಿ, ಎಲ್ಲಾ ಮಾಹಿತಿ ಕೂಡ ನನಗಿದೆ. ಟಿಕೆಟ್ ನಿರ್ಧರಿಸೋದು ಸಂಸದೀಯ ಮಂಡಳಿ, ಯಾಕಂದ್ರೆ ಈಗ ಯಾರೆಲ್ಲ ರೆಬಲ್ಸ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಯಡಿಯೂರಪ್ಪನವರ ಮೇಲೆ ಹಾಕ್ತಾ ಇದ್ರು, ಟಿಕೆಟ್ ಅನ್ನ ಕೈ ತಪ್ಪಿಸಿದ್ದೆ ಯಡಿಯೂರಪ್ಪ ಅಂತ. ಆ ಕಾರಣಕ್ಕೆ ಈ ವಿಚಾರವನ್ನು ಅವ್ರು ಹೇಳಿದ್ದಾರೆ. ಟಿಕೆಟ್ ನಿರ್ಧಾರ ಮಾಡೋದು ಸಂಸದೀಯ ಮಂಡಳಿ, ಟಿಕೆಟ್ ಘೋಷಣೆಯಾಗಿದೆ, ಎಲ್ಲರೂ ಕೂಡ ಒಪ್ಪಿ ಪ್ರಚಾರವನ್ನ ನಡೆಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಕೂಡದು. ನಿಮಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ, ಅದನ್ನು ರೂಪಿಸ್ಕೊಳ್ಳಿ. ಅದಕ್ಕಾಗಿ ನೀವು ಇವಾಗ ಕೆಲಸವನ್ನು ಮಾಡಿ. ಪ್ರಧಾನಿ ಮೋದಿ ಅವರನ್ನ ಮತ್ತೆ ಪ್ರಧಾನಿಯನ್ನಾಗಿ ಮಾಡುವುದು ನಮ್ಮೆಲ್ಲರ ಗುರಿ, ಅದರತ್ತ ನಿಮ್ಮ ಚಿತ್ತ ಇರಬೇಕು ಅಂತ ಈಗಾಗಲೇ ಅವರು ತಿಳಿಸಿರುವಂಥದ್ದು. ರೆಬಲ್ಸ್ ಜೊತೆಗೆ ಮೀಟಿಂಗ್ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಒಂದಷ್ಟು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತೀಯ ಜನತಾ ಪಾರ್ಟಿ ಕಿ ಜೈ. ದಾವಣಗೆರೆ ಚಿತ್ರದುರ್ಗದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಅಮಿತ್ ಶಾ ಅವರ ಒಂದು ಸಮ್ಮುಖದಲ್ಲಿ ಅಸಮಾಧಾನಿತರಿಗೆ ಒಂದು ಮೆಸೇಜ್ ಹೋಗಬೇಕಾಗಿತ್ತು, ಅದು ಪದೇ ಪದೇ ಯಡಿಯೂರಪ್ಪನವರ ಮೇಲೆ ತಿರುಗ್ತಾ ಇತ್ತು, ವಿಜಯೇಂದ್ರ ಅವರ ವಿರುದ್ಧವಾಗಿ ಹೋಗ್ತಾ ಇತ್ತು. ಅವರೆಲ್ಲರನ್ನು ಕೂಡ ಸಮ್ಮುಖದಲ್ಲಿ ಇಟ್ಕೊಂಡು ನನಗೆ ಎಲ್ಲಾ ರೀತಿಯ ಮಾಹಿತಿಗಳು ಇದೆ. ನಿಮ್ಮೆಲ್ಲರ ಒಂದು ವಿಷಯವನ್ನು ನಾನು ಗಮನಿಸಿದ್ದೀನಿ. ನಮ್ಮ ಒಂದು ಉದ್ದೇಶ ಏನು, ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅಂತ. ಅದರತ್ತ ನಿಮ್ಮ ಚಿತ್ತ ಇರಲಿ, ಜೊತೆಗೆ ನಿಮ್ಮ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ನಿಮಗೆ ಉತ್ತಮ ಭವಿಷ್ಯ ಇದೆ, ಅದನ್ನ ಕಳ್ಕೊಳ್ಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ವೇದಿಕೆ ಮೇಲೆ ಕುಳಿತಂತಹ ಅಮಿತ್ ಶಾ, ಯಡಿಯೂರಪ್ಪ, ವಿಜಯೇಂದ್ರ ಆದಿಯಾಗಿ ಎಲ್ಲರೂ ಕೂಡ ಅಮಿತ್ ಶಾ ಅವರ ಏನ್ ಮಾತಿತ್ತು ಅದನ್ನ ಆಲಿಸ್ತಾ ಇದ್ರು, ಏನ್ ಮೆಸೇಜ್ ಅನ್ನ ಕೊಡ್ತಾರೆ ಅಂತ. ಈಗಾಗಲೇ ಚಿತ್ರದುರ್ಗದಲ್ಲಿ ಅಸಮಾಧಾನ ಎದ್ದಿತ್ತು. ಈಗಾಗಲೇ ಚಂದ್ರಪ್ಪ ಅವರ ಪುತ್ರ ನಾನು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ಕೊಂಡಿದ್ರು. ಅಮಿತ್ ಶಾ ಅವರ ಆಗಮನ ಬೆನ್ನಲ್ಲೇ ಯಡಿಯೂರಪ್ಪನವರು ಕಸರತ್ತನ್ನ ನಡೆಸಿ ಹೇಗೋ ಸಮಾಧಾನ ಮಾಡುವಂತಹ ಕೆಲಸವನ್ನ ಮಾಡಿದ್ರು.